ತುಮಕೂರು ಪಾಲಿಕೆ ಮೇಯರ್ ಗೆ ಸೂಪರ್ ಓವರ್ ಸಿಕ್ಕಿದೆ. 3 ತಿಂಗಳ ಹಿಂದೆನೇ ಅಧಿಕಾರಾವಧಿ ಮುಗಿದಿತ್ತು, ಆದರೂ ಕೂಡ ಮೇಯರ್ ಪಟ್ಟದಲ್ಲಿ ಕೃಷ್ಣಪ್ಪ ಮುಂದುವರೆದಿದ್ದಾರೆ. ಚುನಾವಣೆವರೆಗೂ ಕೂಡ ಅಧಿಕಾರ ಏನಾದರೂ ವಿಸ್ತರಿಸೋ ಚಿಂತೆಯಲ್ಲಿದೆಯಾ ಇವರ ಆಡಳಿತ ಅಂತ. सो मेयर अधिकार विस्तरण के बीजेपि सरकार कुतंत्र नडस्ता है अंत आरोप केळिबरता है. इन्नु ई कुतंत्र रूपिसिदे अंत स्वतः सार्वजनिक अली इतरे सदस्य आरोप माता है. तुमकूर पालिके मेयर कृष्णप्प अधिकार मुंदुवरिके आगिरोदर बेन्नल्ले ओंदष्टु जन असमाधान आगिरोदंतु सत्य. सो सद्यदल्ले मेयर कैटगरी घोषणेयन्न माडबेकु अंत ओत्तायिसलाग्ता इदे. महानगर पालिके विरोध पक्ष कॉर्पोरेटर ई कुरितंते एच्चरिकेयन्न कूड नीडिदारे. सो मेयर गिरियन्न इन्नू कूड मुंदुवरिसुत्तने होग्ता इद्दीरा. सो बेग मेयर बदलावणे माडबेकु, इदक्कोंदु चुनावणे कूड नडेयबेकु अन्नुवंत ओंदु निट्टल्लि अवरु ईग आग्रहिसुत्ता इद्दारे. सो मेयर आय्के प्रक्रिये ಶುರು ಆಗಬೇಕು ಅನ್ನುವಂತ ಒಂದು ಆಗ್ರಹವನ್ನ ಇಟ್ಟಿದ್ದಾರೆ ವಿರೋಧ ಪಕ್ಷದ ಕಾರ್ಪೊರೇಟರ್ ಗಳು. ಈಗ ನಿಮಗೆ ಗೊತ್ತಿದೆ ಸ್ಥಳಿಕವಾಗಿರತಕ್ಕಂತ ಶಾಸಕರು ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ತೀರ್ಮಾನ ಆಗಬೇಕಾಗಿತ್ತು. ಅದು ಎಲ್ಲ ಒಂದ ಕಡೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಚುನಾವಣೆ ತಕ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ. ಈಗೆಲ್ಲ ಒಂದ ಕಡೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಮೇಯರ್ ಸ್ಥಾನ ಕೈ ತಪ್ಪುತ್ತೆ ಬಿಜೆಪಿಗೆ ಅಂತ ಹಿತ ದೃಷ್ಟಿ ಇಟ್ಕೊಂಡು ಈ ಶಾಸಕರ ಕುತಂತ್ರದಿಂದ ಇದು ನಡೆಯತಾ ಇದೆ ಅಂತ ಅನ್ನಿಸ್ತದೆ. ನಾನು ಸಹ ಮೊನ್ನೆ ಎಲ್ಲ ಮಹಾನಗರಪಾಲಿಕೆ ಸದಸ್ಯರಿಗೆ ನಮ್ಮ ಸ್ನೇಹಿತರಿಗೆ ಒಂದು ಹೇಳಿದಿನಿ, ಇನ್ಫರ್ಮೇಷನ್ ಕೊಟ್ಟಿದಿನಿ, ನಾವು ಹಿಂಗೆ ಕೂತ್ಕೊಂಡ್ರ ಆಗಲ್ಲ. ಮುಂದಿನ ದಿನಗಳಲ್ಲಿ ಯಾರಾದರೂ ಆಗಲಿ, ಏನು ಮೇಯರ್ ಒಂದು ವರ್ಷ ಅವಧಿ ಇತ್ತು, ಅವರು ಸಂಪೂರ್ಣವಾಗಿ ಯಾರಿಗಾದರೂ ಆಗಲಿ ನೆಕ್ಸ್ಟ್ ಅವರಿಗೆ ಒಂದು ಅಧಿಕಾರ ಸಿಗಂತ ಕೆಲಸ ಮಾಡಬೇಕು. ನನಗೂ ಸಹ ಜನಸಾಮಾನ್ಯರು ಎಲ್ಲ ಒಂದು ಕಡೆ ಯಾಕೆ ನೀವು ಹೋರಾಟ ಮಾಡ್ತಾ ಇಲ್ಲ, ಇದರ ಬಗ್ಗೆ ಸುಮ್ಮನೆ ಇದ್ದೀರಾ ಅಂತ ಹೇಳ್ತಾವ್ರೆ. ನಮಗೂ ಒಂದು ಇತಿಮಿತಿ ಇತ್ತು, ಸುಪ್ರೀಂ ಕೋರ್ಟ್ ಆದೇಶ ಏನು ಬರುತ್ತೆ ನೋಡೋಣ ಅಂತ, ಅದೆಲ್ಲ ಮುಗಿದು ಈಗಾಲೇ ಎರಡು ಮಹಾನಗರಪಾಲಿಕೆಗಳು ಡಿಕ್ಲೇರೇಷನ್ ಆಗಿದೆ. ನಮ್ಮದು ಪ್ರತ್ಯೇಕವಾಗಿ ಬೇಕಂತ ದುರುದ್ದೇಶದಿಂದನೇ ಮಾಡಿದರೆ ಅಂತ ಅನ್ಸುತ್ತೆ. ನೋಡೋಣ, ನಾವೆಲ್ಲ ಒಂದು ಸೇರ್ಕೊಂಡು ಸದಸ್ಯರು ಒಂದು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ಇಲ್ಲ ಏನಂದ್ರೆ ಒಂದು ವರ್ಷ ಕಾಲಾವಧಿ ಒಬ್ಬ ಮಹಾಪೌರರಿಗೆ ಒಂದು ವರ್ಷ ಕಾಲಾವಧಿ ಆದ್ರೂ ಇದುವರೆಗೂ ಕ್ಯಾಟಗರಿ ಅನೌನ್ಸ್ ಆಗಿಲ್ಲ ಅಂದ್ರೆ ಇದು ಸರ್ಕಾರದ ವೈಫಲ್ಯ ಒಂದು. ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ಬಿಜೆಪಿ ಗವರ್ನಮೆಂಟ್ ತರಾತುರಿಯಲ್ಲಿ ಏನಕ್ಕೆ ಈಗ ಕ್ಯಾಟಗರಿಗಳ ಅನೌನ್ಸ್ ಮಾಡಿದ್ರೆ ನೆಕ್ಸ್ಟ್ ಅವರಿಗೆ ಎಲೆಕ್ಷನ್ಗೆ ಏನಾದರೂ ತೊಂದರೆ ಆಗ್ತದೆ ಅನ್ನೋ ಮನೋಭಾವನೆಯಲ್ಲಿ ಎಲೆಕ್ಷನ್ಗಳ ದೇಶದಲ್ಲಿ ಏನಾದರೂ ಕ್ಯಾಟಗರಿ ಚೇಂಜ್ ಆದರೆ ಬಿಜೆಪಿ ಏತರ ಪಕ್ಷಗಳು ಮೇಯರ್ ಸ್ಥಾನ ಇದ್ದರೆ ಅವರಿಗೆ ಅಸೆಂಬ್ಲಿ ಎಲೆಕ್ಷನ್ಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದನೇ ಈ ಕ್ಯಾಟಗರಿನ ನಿಲ್ಲಿಸಿರೋದು. ಈಗ ನಾನು ಕೂಡ ಕಳೆದ ಮೇಯರ್ ಅವಧಿ ಮುಗಿದಾಗಲಿಂದ ರಾಕೇಶ್ ಸಿಂಗ್ ಅವರತೋ ಮಾತಾಡಿದ್ದೀನಿ, ಅಜಯ್ ನಾಗಭೂಷಣ್ ಅವರತೋ ಮಾತಾಡಿದ್ದೀನಿ. ಈಗಲೂ ಸಹ ಒನ್ ಅವರ್ ಮುಂಚೆ ನಾನು ಅಜಯ್ ನಾಗಭೂಷಣ್ ಅವ್ರಿಗೆ ಮಾಡಿದೆ, ಅವರೇನಾದರೂ ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ಆಗ್ತದೆ ಅಂದರು. ಲಾಸ್ಟ್ ಟೈಮ್ ನಾನು ರಾಕೇಶ್ ಸಿಂಗ್ ಅವ್ರಿಗೆ ಮಾತಾಡಿದಾಗಲೂ ಇನ್ನೊಂದು ತಿಂಗಳಲ್ಲೆಲ್ಲ ಸೆಟಲ್ ಆಗ್ತದೆ ಅಂದರು. ಇದುವರೆಗೂ ಯಾವುದೇ ರೀತಿಯಾದ ವಿಚಾರಗಳು ಬಂದಿಲ್ಲ ಕ್ಯಾಟಗರಿ ವಿಚಾರವಾಗಿ. ನಾವೇನು ಅಂದರೆ ಯಾಕಂದರೆ ಆಡಳಿತ ವೈಫಲ್ಯ ಆಗಿದೆ, ಅಧಿಕಾರಿಗಳು ಮೇಲ್ಗೈ ಆಗಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಬ್ಬ ಬಡವರದು ಒಬ್ಬ ಸಾರ್ವಜನಿಕರ ಕೆಲಸ ಕಾರ್ಪೊರೇಷನಲ್ಲಿ ಆಗ್ತಿಲ್ಲ, ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಇಲ್ಲಾಗಿದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ ಅತಿ ಶೀಘ್ರವಾಗಿ ಕ್ಯಾಟಗರಿ ಅನೌನ್ಸ್ ಮಾಡಿ ಮೇಯರ್ ಸ್ಥಾನ ಭರ್ತಿ ಮಾಡಬೇಕು, ಇಲ್ಲದಲ್ಲದ್ರೆ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಅಲ್ಲ ಮಾಡಲೇಬೇಕಲ್ಲ. ಈಗ ಏನಾಗ್ತದೆ, ವಿರೋಧ ಪಕ್ಷದಲ್ಲಿ ಇರಂಗ ಆಗ್ಬಿಟ್ಟಿದೆ. ಆಡಳಿತ ಪಕ್ಷ ಬರಕ್ಕೆ ಬಿಡ್ತಿಲ್ಲ ಬಿಜೆಪಿಯವರು. ಆಡಳಿತ ಪಕ್ಷದಲ್ಲಿ ಇದ್ರೂ ಇವತ್ತಿನ ಬಿಜೆಪಿ ವಾತಾವರಣಗಳು ಹೆಂಗೆ ಇದ್ರೆ ನೀವು ಯಾವುದೇ ಪಾರ್ಟಿಲಿ ಗೆದ್ದು ಬಂದಿದ್ರು ಎತ್ತಾಕೊಂಡೋಗಿ ಬಿಜೆಪಿಗೆ ಸೇರ್ಸ್ಕೊಳ್ತಕ್ಕಂಥ ಒಂದು ಬಾಲಿಶ ವಾತಾವರಣಗಳು ನಡೀತಾ ಇದೆ. ಆದ್ದರಿಂದ ನಾವೇನು ನಮ್ಮ ಇಂಟೆನ್ಷನ್ ಒಂದೇ, ನಮ್ಮ ಇಂಟೆನ್ಷನ್ ನಾವು ಅಧಿಕಾರ ಮಾಡಬೇಕು ಅನ್ನೋದಲ್ಲ, ಜನಗಳಿಗೆ ಒಳ್ಳೇದಾಗಬೇಕು. ಅಡ್ಮಿನಿಸ್ಟ್ರೇಷನ್ ಇಲ್ಲ ಆಮೇಲೆ ಜನಗಳು ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡ್ತಾರೆ? ಇವತ್ತು ಯಾವುದಾದ್ರೂ ಇಲಾಖೆ ಹೋಗ್ರಿ, ನೀವು ಯಾವ್ದಾದ್ರು ಒಂದು ಯಾವ್ದಾದ್ರು ಒಬ್ಬ ಬಡವ ಏನು ಕೊಡೋದಲ್ಲ ಇವತ್ತು ಕೆಲಸ ಮಾಡಿಸ್ಕೊಂಬರ್ಲಿ ಅಂತ ವಾತಾವರಣ ಇರೋದ್ರೆ ನಾವು ಅಟ್ಲೀಸ್ಟ್ ಕಾರ್ಪೊರೇಷನ್ ಅಲ್ಲಾದ್ರೂ ಒಂದು ಸ್ವಲ್ಪ ನಾವೆಲ್ಲ ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡಿ ಕೆಲಸಗಳು ಮಾಡಿಸ್ತಾ ಇದ್ದೀವಿ. ಅದನ್ನು ಇಲ್ದಂಗೆ ಮಾಡ್ತಿದ್ರಲ್ಲ ಬಿಜೆಪಿ ಗವರ್ನಮೆಂಟ್ ಅವರು. ಸೊ ತುಮಕೂರು ಪಾಲಿಕೆ ಮೇಯರ್ ಅವಧಿ ಅಧಿಕಾರ ಅವಧಿ 3 ತಿಂಗಳ ಹಿಂದೆನೇ ಮುಗಿದಿರುತ್ತೆ, ಆದರೂ ಕೂಡ ಅವರೇ ಇನ್ನೂ ಅಧಿಕಾರದಲ್ಲಿ ಇದ್ದಾರೆ ಅಂತ ಈಗ ವಿಪಕ್ಷ ನಾಯಕರು ಮತ್ತು ಇತರೆ ಅವರನ್ನ ಬದಲಾಯಿಸಬೇಕು ಅಥವಾ ಮತ್ತೆ ಮೇಯರ್ ಆಯ್ಕೆ ಪ್ರಕ್ರಿಯೆಯನ್ನ ಆರಂಭಿಸಬೇಕು, ಅಧಿಕಾರದ ಅವಧಿ ಮುಗಿದ್ರೂ ಕೂಡ ಯಾಕೆ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ, ಮುಂದಿನ ಚುನಾವಣೆ ತನಕ ಏನಾದರೂ ಇವರನ್ನೇ ಕಂಟಿನ್ಯೂ ಮಾಡಬೇಕು, ಬಿಜೆಪಿ ಸರ್ಕಾರನೇ ಇಲ್ಲೂ ಕೂಡ ರೂಲ್ ಮಾಡಬೇಕು, ಪಾಲಿಕೆನೂ ರೂಲ್ ಮಾಡಬೇಕು ಅನ್ನುವಂತ ಕ್ರಮೇನಲ್ಲಿ ಏನಾದರೂ ಇದ್ದಾರಾ ಅನ್ನುವಂತ ಒಂದು ಆಕ್ರೋಶ ಈಗ ಹೊರಹಾಕ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಒಟ್ಟಾರೆ ತುಮಕೂರು ಪಾಲಿಕೆ ಮೇಯರ್ ಸೂಪರ್ ಓವರ್ ವಿಷಯ ಈಗ ಸಾಕಷ್ಟು ವಿವಾದಕ್ಕೆ ಈಡಾಗಿದೆ. 3 ತಿಂಗಳ ಹಿಂದೆನೇ ಅಧಿಕಾರಾವಧಿ ಮುಗಿದಿದ್ರು ಕೂಡ
ಮೇಯರ್ ಪಟ್ಟದಲ್ಲಿ ಕೃಷ್ಣಪ್ಪ ಮುಂದುವರಿತಾ ಇರೋದು ಈಗ ಹಲವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಗಜೇಂದ್ರ. ಗಜೇಂದ್ರ, ಪಾಲಿಕೆ ಮೇಯರ್ ಅಧಿಕಾರ ಅವಧಿ ಮುಗಿದ್ರೂ ಕೂಡ ಮುಂದುವರಿತಾ ಇರೋದ್ರ ಮೂಲ ಕಾರಣ ಏನು ಮತ್ತು ಈಗ ಆ ವಿಷಯ ಹೆಚ್ಚಿಗೆ ಪ್ರಚಲಿತವಾಗ್ತಾ ಇದೆ? ಮೂರು ತಿಂಗಳಿನಿಂದ ಯಾಕೆ ವಿರೋಧ ಪಕ್ಷದವರೇ ಆಗಿರಬಹುದು ಅಥವಾ ಯಾವುದೇ ಚುನಾವಣೆ ಇದ್ದ ತಕ್ಷಣ ತಯಾರಿಗಳು ನಡೆಯುತ್ತೆ, ಚುನಾವಣೆಯ ದಿನಾಂಕ ಅಥವಾ ಅವರ ಅಧಿಕಾರ ಅವಧಿ ಮುಗಿತಾ ಬಂತು ಅಂದ ತಕ್ಷಣ, ಬಟ್ ಇಲ್ಲಿ ಯಾವುದು ಆಗಿಲ್ಲ, ಮೂಲ ಕಾರಣ ಏನು ಅಂತ? ಚಲನೆ ಖಂಡಿತವಾಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಪೂಜ್ಯ ಗೌರವ ಸ್ಥಾನ ಅಂತ ಹೇಳಿದ್ರೆ ಅದು ಮೇಯರ್ ಸ್ಥಾನ ಅಂತಾನೆ ಹೇಳ್ಬೋದು. ಈ ಒಂದು ಸ್ಥಾನ ಒಂದು ವರ್ಷ ಅವಧಿಯಲ್ಲಿ ಇರುವಂತ ಒಂದು ಮೇಯರ್ ಸ್ಥಾನ, ಈಗ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯಲ್ಲಿರುವಂತಹ ಮೇಯರ್, ಈಗಿನ ಮೇಯರ್ ಆಗಿರುವಂತಹ ಕೃಷ್ಣಪ್ಪ ಅವರ ಒಂದು ಅಧಿಕಾರ ಅವಧಿ ಮುಗಿದ್ರು ಕೂಡ ಅವರೇ ಮುಂದುವರಿತಾ ಇದ್ದಾರೆ ಎಂಬ ಒಂದು ವಿಚಾರ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ನಗರದಲ್ಲಿ ಇರುವಂತಹ ಕಾರ್ಪೊರೇಟರ್ಗಳು, ವಿರೋಧ ಪಕ್ಷದಲ್ಲಿ ಕೂತಿರುವಂತಹ ಕಾರ್ಪೊರೇಟರ್ಗಳು ಬಹಳ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದೇ ರೀತಿಯಾಗಿ ಮುಂದುವರಿಸ್ತಾ ಚುನಾವಣೆವರೆಗೂ ಹೋದಾಗ ನಾವು ಉಗ್ರ ಹೋರಾಟ ಮಾಡ್ತೇವೆ, ಹೀಗೆ ಕ್ಯಾಟಗರಿ ಅನೌನ್ಸ್ ಮಾಡಿ ಏನು ಮೇಯರ್ ಸ್ಥಾನವನ್ನು ಎಲೆಕ್ಷನ್ ನಡೆಸಿ ಮೇಯರ್ ಗೆ ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಾರ್ಪೊರೇಟರ್ಗಳು ಅಮೋಕ್ ಟಿವಿ ಮೂಲಕ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀರಾ. ಈಗ ಸದ್ಯದಲ್ಲಿ ಶಿವಮೊಗ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು, ಇಲ್ಲಿ ಬಿಜೆಪಿ ಆಡಳಿತದಲ್ಲಿ ಈಗ ಮೂರು ಕಡೆಯನ್ನು ಕೂಡ ಬಿಜೆಪಿ ಆಡಳಿತದಲ್ಲಿ ಈಗಾಗಲೇ ಮೇಯರ್ ಸ್ಥಾನ ಬದಲಾವಣೆ ಆಗಿಲ್ಲ. ಇದು ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲದರಿಂದ ಬಿಜೆಪಿ ಸರ್ಕಾರ ಒಂದು ಹುನ್ನಾರ ನಡೆಸ್ತಾ ಇದೆ, ಕುತಂತ್ರ ನಡೆಸ್ತಾ ಇದೆ. ನಿಟ್ಟಿನಲ್ಲಿ ಕಾರ್ಪೊರೇಟರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರು ನಗರದಲ್ಲೂ ಕೂಡ ಜ್ಯೋತಿ ಗಣೇಶ್ ಅವರ ಮೇಲೂ ಕೂಡ ಈ ಒಂದು ಕುತಂತ್ರದ ಒಂದು ಆರೋಪವನ್ನ ಕಾರ್ಪೊರೇಟರ್ ಆದಂತ ಶ್ರೀನಿವಾಸ್ ಮತ್ತೆ ವಿರೋಧ ಪಕ್ಷದ ನಾಯಕ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಶಾಲಿನಿ. ಎಸ್, ಇದನ್ನ ನಾವು ಕಂಪಾರಿಟಿವ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲೂ ಇದೇ ರೀತಿ ವಾರ್ಡ್ ವಿಂಗಡಣೆ ಮಾಡ್ತೀವಿ ಅನ್ನೋ ರೀಸನ್ ಗಳನ್ನ ಕೊಟ್ಟು ಕೋರ್ಟ್ ತನಕನೂ ಹೋಗಿ ಆ ಒಂದು ಪಾಲಿಕೆಯ ಆಡಳಿತ ಚುಕ್ಕಾಣಿಗಳನ್ನ ಅವರತ್ರನೇ ಉಳಿಸಿಕೊಳ್ಳುವಂತ ಹುನ್ನಾರ ನಡೆಸ್ತಾ ಇದ್ರು. ಸೊ ಈಗಲೂ ಕೂಡ ಅದೇ ತರದ ಆರೋಪ ಕೇಳಿ ಬರ್ತಾ ಇರೋದ್ರಿಂದ ನಾವು ಸಾಧಕ ಬಾಧಕ ಅಂತ ಮಾತನಾಡೋದಾದ್ರೆ ನಿಜವಾಗ್ಲೂ ಪ್ರಾಕ್ಟಿಕಲಿ ಅದು ಸಾಧ್ಯ ಆಗುತ್ತೆ? ಮುಂದಿನ ಎಲೆಕ್ಷನ್ ತನಕ ಇವರು ಅಧಿಕಾರವನ್ನ ಮುಂದುವರಿಸೋದಕ್ಕೆ ಯಾವುದೇ ಚಾನ್ಸಸ್ ಗಳಿರೋಲ್ಲ ಅಂತ ಬಹುಶಃ ಗಜೇಂದ್ರ? ಸರಿನಿ, ಕಾರ್ಪೊರೇಟರ್ಗಳು ಮನಸ್ಸು ಮಾಡಿದ್ರೆ ಅಂದ್ರೆ ಹೋರಾಟಗಳನ್ನ ಶುರು ಮಾಡಿದ್ರೆ ಕೋರ್ಟಿಗೆ ಏನಾದ್ರೂ ಹೋದ್ರೆ ಇದು ಕೋರ್ಟ್ ಕೂಡ ಆದೇಶವನ್ನ ಕೊಡುವಂತದ್ದಿದೆ. ಯಾಕೆಂದ್ರೆ ಫೆಬ್ರವರಿಯಲ್ಲಿ ಮೂರು ತಿಂಗಳ ಹಿಂದೆ ಅವಧಿ ಮುಗಿದಿರುವಂತದ್ದು ಕೋರ್ಟ್ ಇದಕ್ಕೆ ಖಂಡಿತವಾಗಿ ನೀವು ಹೇಳಿದ ಹಾಗೆ ಇದು ಸಾಧ್ಯ ಆಗಲ್ಲ, ಮೇಯರ್ ಮುಂದುವರೋದಕ್ಕೆ ಯಾವುದೇ ಕಾರಣಕ್ಕೂ ಕಾನೂನಾತ್ಮಕವಾಗಿ ಮುಂದುವರೋದಕ್ಕೆ ಬಿಡಲ್ಲ. ಈ ಒಂದ್ ಕಾರಣಕ್ಕೆ ಈಗಾಗಲೇ ಕಾರ್ಪೊರೇಟರ್ಗಳು ಬಿಡುವನ್ನ ನೀಡಿರುವಂತದ್ದು, ಈಗಾಗಲೇ ಆಯುಕ್ತರಾದಂತ ಬೆಂಗಳೂರು ಆಯುಕ್ತರಾದಂತ ಅವರು ಕೂಡ ಒಂದು ರಾಕೇಶ್ ಸಿಂಗ್ ಅವ್ರಿಗೂ ಕೂಡ ಒಂದು ಮನವಿ ಮಾಡಿರುವಂತದ್ದು, ಆಗ್ರಹ ಮಾಡಿರುವಂತದ್ದು, ಕೂಡಲೇ ಇದನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಕೋರ್ಟ್ಗೂ ಕೂಡ ತಿಳಿಸ್ತೇವೆ ಅಂತ ಕಾರ್ಪೊರೇಟರ್ಗಳು ಹೇಳಿಕೆಯನ್ನು ಅಮೋಕ್ ಕೊಟ್ಟಿರುವಂತದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಗಜೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.